ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನ ನೀಡುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಶಾಸಕ ಬಿಸಿ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮಂತ್ರಿಯಾಗುವ ಆಸೆ ಎಲ್ಲರಿಗೂ ಇರುತ್ತೆ, ನಾನು ಆಶಾದಾಯಕವಾಗಿದ್ದೇನೆ, ಯಾವುದೇ ಸಚಿವ ಸ್ಥಾನ ನೀಡಿದರೂ ನಿಭಾಯಿಸುವ ಶಕ್ತಿ ನನಗಿದೆ ಎಂದಿದ್ದಾರೆ. ಗೃಹ ಇಲಾಖೆ ಆಕಾಂಕ್ಷೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕೂಸು ಹುಟ್ಟುವ ಮುನ್ನ ಕುಲಾವಿ ಹೋಲಿಸುವ ಜಾಯಮಾನ ನನ್ನದಲ್ಲ ಅಂತ ತೀಕ್ಷ್ಣವಾಗಿ ಉತ್ತರಿಸಿದರು. ಸಂಪುಟ ವಿಸ್ತರಣೆ ವಿಳಂಬ ಕುರಿತು ಮಾತನಾಡಿ, ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಹಾಗೂ ದೇಶದಲ್ಲಿ ಸಿಎಎ ಕುರಿತು ಹೋರಾಟ ನಡೆದ ಹಿನ್ನೆಲೆಯಲ್ಲಿ ವಿಳಂಬವಾಗಿದೆ. ಜನವರಿ ಮೊದಲ ವಾರದಲ್ಲಿ ಸಿಎಂ ದೆಹಲಿಗೆ ತೆರಳಲಿದ್ದಾರೆ, ನಂತರ ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಂತ ತಿಳಿಸಿದ್ದಾರೆ. ಪಡೆದ ಸಾಲಕ್ಕೆ ಬಡ್ಡಿ ಕಟ್ಟದ ವ್ಯಕ್ತಿಗೆ ಪೊಲೀಸ್ ಪೇದೆಯೊಬ್ಬ ಕೊಲೆ ಬೆದರಿಕೆ ಹಾಕಿರುವ ಘಟನೆ ಗಂಗಾವತಿ ನಗರದಲ್ಲಿ ನಡೆದಿದ್ದು, ಬೆದರಿಕೆ ಹಾಕುತ್ತಿರುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ನಗರ ಠಾಣೆಯ ಪೊಲೀಸ್ ಪೇದೆ ನಬಿ ಎಂಬ ವ್ಯಕ್ತಿಗೆ ಬೆದರಿಸಿದ್ದಾರೆ. ಪಡೆದ ಸಾಲಕ್ಕೆ ಬಡ್ಡಿ ಕೊಡದಿದ್ದಾಗ ಸಾರ್ವಜನಿಕವಾಗಿ ನಿಂದಿಸಿರುವ ಪೇದೆ, ಹಣ ನೀಡದಿದ್ರೆ ನಿನ್ನ ಹೆಣ ಎತ್ತುತ್ತೇನೆ ಎಂದು ಸಾರ್ವಜನಿಕವಾಗಿ ಹೇಳಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ. ಮಾತಾಡೋದು ಗೊತ್ತೈತೆ, ಆರು ಹತ್ತಿನ ಟೈಮ್ ಕೊಟ್ಟಿದ್ದೆ ನಿನಗೆ, ನೀನ್ ಹೆಂಗ್ ಹೇಳಿದ ಹಂಗ್ ಕೇಳಿ ನಾನು. ಹೋಗ್ಲಿ ಬಿಡು ತ್ರಾಸ ಇರ್ತಾವ ಮನ್ಷನ್ಗೆ ತಂದು ಬರ್ಬೇಕು ಒಂದ್ ಗಂಟೆಗೆ, ಕಚ್ಚಿ ಬೇರೆ ಮಾಡ್ತೀನಿ. ಈ ಪ್ರಕರಣ 8 ತಿಂಗಳ ಹಿಂದೆ ನಡೆದಿದ್ದು ಈಗ ವೈರಲ್ ಆಗಿರುವುದು ಹಲವು ಅನುಮಾನಕ್ಕೆ ಕಾರಣವಾಗ್ತಿದೆ. ಸ್ನೇಹಿತ ಶ್ರೀನಿವಾಸ್ ಎಂಬಾತ ನಬಿಗೆ ಸಾಲ ನೀಡಿದ್ದ. ಶ್ರೀನಿವಾಸನ ಪರವಾಗಿ ಪೇದೆ ಬಡ್ಡಿ ಕೇಳಲು ಹೋಗಿದ್ರು ಎನ್ನಲಾಗ್ತಿದೆ. ಆದರೆ ಪೇದೆ ಸಾರ್ವಜನಿಕವಾಗಿ ಏರು ಧ್ವನಿಯಲ್ಲಿ ಬೆದರಿಕೆ ಹಾಕುತ್ತಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ತನಿಖೆ ಕೂಡ ನಡೆಯುತ್ತಿದೆ. ಬೀದಿ ನಾಯಿಗಳ ಹಾವಳಿಗೆ ಕೋಟೆನಾಡು ಚಿತ್ರದುರ್ಗದ ಜನರು ರೋಸಿ ಹೋಗಿದ್ದಾರೆ. ಕರುವೊಂದು ನಾಯಿಗಳ ದಾಳಿಗೆ ತುತ್ತಾಗಿರುವ ಘಟನೆ ಜಿಲ್ಲೆಯ ಹಿರಿಯೂರು ನಗರದ ಶ್ರೀತೇರು ಮಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಿದೆ. ಸದ್ಯ ನೋಡುತ್ತಿದ್ದಂತೆಯೇ ಕರುವಿನ ಮೇಲೆ 4-5 ಬೀದಿ ನಾಯಿಗಳು ದಾಳಿ ನಡೆಸಿ ಕರುವನ್ನ ಅರ್ಧಂಬರ್ಧ ತಿಂದು ಹಾಕಿವೆ. ನಾಯಿಗಳು ಕರುವನ್ನ ರಸ್ತೆಗೆ ಎಳೆದು ತಂದು ದಾಳಿ ನಡೆಸಿರುವ ದೇವಸ್ಥಾನ ಮುಂಭಾಗದಲ್ಲಿ ಘಟನೆ ನಡೆದಿದ್ದು, ನಾಯಿಗಳು ದಾಳಿ ನಡೆಸಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ವಿಡಿಯೋ ನೋಡಿದ ಹಿರಿಯೂರು ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಡಿಸೆಂಬರ್ 31 ಬೆಳಗ್ಗೆಯಿಂದ ಮಾರನೇ ದಿನ 2 ಗಂಟೆಯವರೆಗೆ ಪೊಲೀಸರು ಗಸ್ತು ಕಾಯಲಿದ್ದಾರೆ. ಪ್ರಮುಖವಾಗಿ ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗುವುದು ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದೆಲ್ಲೆಡೆ 370 ಹೊಯ್ಸಳ ಸೌಲಭ್ಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಯಾವುದೇ ಸಮಸ್ಯೆಗಳ ಬಗ್ಗೆ ಕರೆ ಬಂದರೂ 7 ನಿಮಿಷಗಳಲ್ಲಿ ಸ್ಥಳಕ್ಕೆ ತೆರಳುತ್ತೇವೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಕೋರಮಂಗಲದಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದ್ದು 1500ಕ್ಕೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕನ್ನಡ ಚಿತ್ರರಂಗದ ಪಾಲಿಗೆ ಅನೇಕ ಸವಾಲುಗಳನ್ನೊಡ್ಡಿದ 2019 ಇನ್ನೇನು ಮುಗಿಯುವ ಹೊತ್ತಿಗೆ ಬಂದಿದ್ದು, 2020ಗೆ ಚಿತ್ರರಂಗದ ಭರವಸೆಯ ಮತ್ತು ನಿರೀಕ್ಷೆ ಇರುವ ಸಿನಿಮಾಗಳಾವುವು ಎಂಬ ಕುತೂಹಲ ಹೆಚ್ಚಾಗಿದೆ. ಇಂಡಸ್ಟ್ರಿ ಮಾತ್ರವಲ್ಲದೆ ತಾರೆಯರು ಕೂಡ ಇವುಗಳ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಜೊತೆಗೆ 100 ಕೋಟಿಗೂ ಹೆಚ್ಚು ಬಜೆಟ್ ಕೂಡ ಈ ಚಿತ್ರಗಳ ಮೇಲೆ ಹೂಡಲಾಗಿದೆ. ಸದ್ಯ ದುನಿಯಾ ವಿಜಯ್ ಮೊದಲ ಬಾರಿಗೆ ನಿರ್ದೇಶನ ಮಾಡುತ್ತಿರುವ ಸಲಗ, ಡಾಲಿ ಧನಂಜಯ್ ನಾಯಕನಾಗಿರುವ ಪಾಪ್ಕಾರ್ನ್ ಮಂಕಿ ಟೈಗರ್, ಯೋಗರಾಜ್ ಭಟ್ ಗಣೇಶ್ ಕಾಂಬಿನೇಷನ್ನ ಗಾಳಿಪಟ ಪಾರ್ಟ್ 2, ಪುನೀತ್ ಮತ್ತು ಸಂತೋಷ್ ಆನಂದರಾಮ್ ಕಾಂಬಿನೇಷನ್ನಲ್ಲಿ ಯುವರತ್ನ, ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿ ದರ್ಶನ್ ನಾಯಕನಾಗಿರುವ ರಾಬರ್ಟ್, ಕೋಟಿಗೊಬ್ಬ ಪಾರ್ಟ್ 2 ಚಿತ್ರದ ನಂತರ ಸುದೀಪ್ ನಟಿಸುತ್ತಿರುವ ಕೋಟಿಗೊಬ್ಬ ಪಾರ್ಟ್ 3 ಭಾರತದಾದ್ಯಂತ ಸಿಕ್ಕಾಪಟ್ಟೆ ಸುದ್ದಿಯಾಗಿ ಕೆಜಿಎಫ್ ಚಾಪ್ಟರ್ 2 ಹಾಗೂ ಧ್ರುವ ಸರ್ಜಾ ಮತ್ತು ರಶ್ಮಿಕಾ ಮಂದಣ್ಣ ನಟನೆಯ ಪೊಗರು ಚಿತ್ರಗಳು 2020ರಲ್ಲಿ ಬಿಡುಗಡೆಯಾಗುತ್ತವೆ. And you're watching News Alert. Facebook ಅಲ್ಲಿ ಲೈಕ್ ಮಾಡಿ, YouTube ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, Play Store ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್.